ವಾಲ್ಮೀಕಿ ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 201 ಭರತನ ಕೋರಿಕೆಯ ಮೇರೆಗೆ ರಾಜ ಗುಹನು ಭರತನನ್ನು ಇಂಗುದಿ ಮರದ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ಇಂಗುದಿ ಮರದ ಬಳಿಗೆ ಬುಡದಲ್ಲಿ ರಾಮ ಮತ್ತು ಸೀತೆಯರು ಅಲ್ಲಿ ಒಂದು ರಾತ್ರಿಯನ್ನು ಕಳೆದಿರ್ತಾರೆ. ಬರೀ ನೆಲದ ಮೇಲೆ ಮಲಗಿರ್ತಾರೆ. ಆ ಅನುಭವವನ್ನು ಭರತನಿಗೆ ಗುಹ ಹೇಳುತ್ತಾ ತೋರಿಸ್ಕೊಡ್ತಾನೆ. ಅದನ್ನು ಕಂಡು ಬಹಳ ದುಃಖ ವ್ಯಕ್ತಪಡಿಸ್ತಾನೆ ಭರತ. ಭರತನ ಜೊತೆಗೆ 3 ತಾಯಂದಿರು ಬಂದಿರ್ತಾರೆ, ಗುರು ಹಿರಿಯರು ಬಂದಿರ್ತಾರೆ, ಮಂತ್ರಿಗಳು ಬಂದಿರ್ತಾರೆ, ವಶಿಷ್ಠರು ಇರ್ತಾರೆ. ಅವರೆಲ್ಲರೂ ಮುಂದೆ ಅಲ್ಲಿ ಹೇಳ್ತಾನೆ, ಕಾಲದ ಮುಂದೆ ಎಲ್ಲವೂ ಶೂನ್ಯ, ಕಾಲ ಮಹಾ ಪರಾಕ್ರಮಿ, ಬಲು ಶಕ್ತಿಮಾನ. ಕಾಲ ಎಂತೆಂಥವರನ್ನು ಅಂದರೆ ಕೆಳಕ್ಕೆ ದೂಕಬಹುದು ನೋಡಿ. ರಾಮ ಮತ್ತು ಸೀತೆ ಸುಪ್ಪ ಸುಖಸುಪ್ಪತ್ತಿನಲ್ಲಿ ಬೆಳೆದವರು, ಅಂಥವರು ಅವರ ತಂದೆ ರಾಮನ ತಂದೆ ಮಹಾಪರಾಕ್ರಮಿ ದಶರಥ, ಸೀತೆಯ ತಂದೆ ಜನಕರಾಜ, ಇಂಥವರಿವರು ಪುತ್ರ ಪುತ್ರಿಯರಿದ್ದರೂ ಕೂಡ ಇವತ್ತು ಏನಾಯ್ತಪ್ಪ, ಕಾಲ ಏನು ಮಾಡ್ತಂದ್ರೆ ಅವರನ್ನು ಇಲ್ಲಿ ಬರೇ ನೆಲದ ಮೇಲೆ ಮಲಗುವಂಥ ಅನಿವಾರ್ಯತೆಯನ್ನು ತಂತು. ಅದಕ್ಕೆ ಕಾಲದ ಮುಂದೆ ಎಲ್ಲರೂ ಶೂನ್ಯ, ಯಾವುದೂ ಬಲಶಾಲಿ ಅಲ್ಲ ಅನ್ನುವಂತಹ ವಾಲ್ಮೀಕಿಯವರ ಉಪದೇಶ ಇಲ್ಲಿ ಭರತನ ಮೂಲಕ ಆದದ್ದನ್ನು ನಾವು ಕಾಣ್ತೇವೆ. ಅದನ್ನೇ ಮುಂದುವರಿದು ಅವು ಭರತ ಮಾರನೇ ದಿವಸ ಮುಂಜಾನೆ ಬೇಗ ಎದ್ದು ಗುಹನಿಗೆ, ರಾಜ ಗುಹನಿಗೆ ತಮ್ಮನ್ನು ತಮ್ಮ ಸೈನ್ಯವನ್ನು ಗಂಗಾ ನದಿ ದಾಟಿಸುವ ವ್ಯವಸ್ಥೆ ಮಾಡುವಂತೆ ಕೇಳಿಕೊಳ್ತಾನೆ. ಆ ಮಾತುಗಳನ್ನು ಕೇಳಿ ಮುಂದೆ ರಾಜ ಗುಹನು ಇದ್ದಿದೆ ಅನ್ನೋದನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಗುಹನ ಮಾತು ಕೇಳುತ್ತಾ ಭರತ ಉತ್ತರಿಸಿದ, ರಾತ್ರಿ ಚೆನ್ನಾಗಿ ಕಳೆಯಿತು, ನಿನ್ನ ಆತಿಥ್ಯ ಚೆನ್ನಾಗಿತ್ತು, ನಿನ್ನ ನಾವಿಕರಿಗೆ ಹೇಳುವ ನಮ್ಮನ್ನು ಗಂಗಾ ನದಿ ದಾಟಿಸುವಂತೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅವರು. ಅವರು ಭರತ ಗುಹನಿಗೆ ಹೇಳ್ತಾನೆ, ಭರತನ ಮಾತು ಕೇಳಿ ಗುಹ ತನ್ನ ನಗರಕ್ಕೆ ಹಿಂದಿರುಗಿ ತನ್ನ ಜನತೆಗೆ ನುಡಿದ. ಭರತನ ಮಾತು ಕೇಳ್ತಾನೆ ರಾಜ, ತನ್ನ ಇದಕ್ಕೆ ಊರಿಗೆ ಬರ್ತಾನೆ, ತನ್ನ ರಾಜಧಾನಿಗೆ ಬಂದು ಅಲ್ಲಿ ಜನರನ್ನು ಸೇರಿಸಿ ಅವರಿಗೆ ಹೀಗೆ ಹೇಳ್ತಾನೆ, ಏಳಿ ಎದ್ದೇಳಿ, ನಮಗೆ ಸಮೃದ್ಧ ಕಾಲ ಬಂದಿದೆ, ನಮಗೆ ಒಳ್ಳೆಯ ಕಾಲ ಬಂದಿದೆ. ನಾವು ಅಯೋಧ್ಯ ರಾಜ ನಮಗ ಬಸ ಭರತನ ಒಂದು ಸಹಾಯಕ್ಕೆ ನಾವು ನಿಲ್ಲಬೇಕಾಗಿದೆ. ಇದರಿಂದ ನಮಗೆ ಬಹಳ ಮುಂದೆ ಒಳ್ಳೆಯದು ಆಗ್ತಿದೆ, ಒಂದು ಇದೊಂದು ನಮಗೆ ಒಳ್ಳೆಯ ಸಂದರ್ಭ ಒದಗಿ ಬಂದಿದೆ, ಇದನ್ನು ಉಪಯೋಗ ಮಾಡಿಕೊಳ್ಳೋಣ, ಅದಕ್ಕೆ ನೀವೆಲ್ಲರೂ ಎದ್ದೇಳಿದೆ ಅಂತ ಹೇಳ್ತಾನೆ. ನಾವುಗಳನ್ನು ನದಿಗೆ ಹಾಕಿ, ದೋಣಿಗಳನ್ನು ನದಿಗೆ ಹಾಕಿಬಿಡ್ರಿ, ಹಾಕಿ ಭರತ ಸೈನ್ಯವನ್ನು, ಭರತ ಮತ್ತು ಅವನ ಸೈನ್ಯವನ್ನು ನದಿ ಆ ಕಡೆಗೆ ದಾಟಿಸೋಣ. ನಮಗಿದು ಒಂದು ಒಳ್ಳೆಯ ಅವಕಾಶ ಬಂದಿದೆ, ಎಲ್ಲರೂ ಬರ್ರಿ, ನಾವುಗಳನ್ನು ದೋಣಿಗಳನ್ನು ನದಿಗೆ ಬಿಡ್ರಿ, ಆ ದೋಣಿಗಳ ಮುಖಾಂತರ ನಾವು ಭರತ ಮತ್ತು ಅವನ ಸೈನ್ಯವನ್ನು ಗಂಗಾ ನದಿ ದಾಟಿಸೋಣ ಅಂತ ಹೇಳ್ತಾನೆ. ಗುಹನ ಮಾತು ಕೇಳುತ್ತಲೇ 500 ನಾವಿಕರು ನದಿಗೆ ದೋಣಿ ಇಳಿಸಿದರು. ಅವನು ಸೈನ್ಯಬಲ ಇತ್ತು, ಅವನು ಮಾತಾಡ್ತಾ ಇರುತ್ತಲೇ ಆಜ್ಞೆಯನ್ನು ಕೊಡುತ್ತಲೇ ಅಲ್ಲಿ ನಾವಿಕರು ರೆಡಿಯಾಗಿ ತಮ್ಮ ದೋಣಿಗಳನ್ನು ನದಿಗೆ ಬಿಡ್ತಾರೆ. ಸ್ವಸ್ತಿಕ ಚಿಹ್ನೆ, ಧ್ವಜಪತಾಕೆ, ಗಂಟೆಗಳಿಂದ ಸಿಂಗರಿಸಿದ ಸಬಲ ನಾವುಗಳು ಪಯಣಕ್ಕೆ ಸಿದ್ಧವಾದವು. ನೋಡಿ, ರಾಜ ಗುಹನ ರಾಜ ಚಿಹ್ನೆ ಯಾವಾಗಿದ್ದಾಗಿತ್ತು? ಸ್ವಸ್ತಿಕ. ಇವತ್ತು ಸ್ವಸ್ತಿಕ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈಗ ನಮ್ಮಲ್ಲೆಲ್ಲ ಈ ದೇಶದಲ್ಲಿ ಇರುವಂಥ ಹಿಂದೂ ಈ ಒಂದು
ರಾಜ್ಯದಲ್ಲಿ ಇರುವಂತಹ ಈ ದೇಶದಲ್ಲಿ ಇರುವಂತಹ ಜನ ಏನ್ ಮಾಡ್ತಾರಂದ್ರೆ, ಇವತ್ತು ನಾವು ಒಂದು ಶುಭ ಚಿಹ್ನೆ ಅಂತ ಸ್ವಸ್ತಿಕ ಚಿಹ್ನೆಯನ್ನು ಬಳಸ್ತಾರೆ. ಅಂಗಡಿಗಳಲ್ಲಿ ನೋಡಿರ್ಬೋದು, ಮನೆಗಳಲ್ಲಿ ನೋಡಿರ್ಬೋದು, ಜಗಲಿಗಳ ಮೇಲೆ, ಗುಡಿಗಳಲ್ಲಿ ಎಲ್ಲ ಸ್ವಸ್ತಿಕ ಚಿನ್ನದ ಬಳಕೆ ಆಗ್ತದೆ. ಈ ಸ್ವಸ್ತಿಕ ಚಿನ್ನ ಯಾರ ಚಿನ್ನ ಆಗಿತ್ತಂದ್ರೆ ವ್ಯಾಧರಾಜ ರಾಜ ಗೂಹನ ರಾಜ್ಯ ಚಿಹ್ನೆ ಆಗಿತ್ತು. ಇದು ರಾಜ ಚಿಹ್ನೆ ಒಂದು. ಮುಂದೆ ಧ್ವಜಗಳ ಮೇಲೆಲ್ಲ ಸ್ವಸ್ತಿಕ ಚಿಹ್ನೆ ಇತ್ತು. ಧ್ವಜವನ್ನು ಹೊತ್ತ ಈ ನಾವಗಳನ್ನು ಏನು ಮಾಡ್ತಾರೆ, ನಾವಿಕರು ಶೃಂಗರಿಸಿ ಅದನ್ನು ಪ್ರಯಾಣಕ್ಕೆ ಸಿದ್ಧವಾಗಿ ಇಡ್ತಾರೆ. ಸಬಲ ನಾವುಗಳು ಪ್ರಯಾಣಕ್ಕೆ ಸಿದ್ಧವಾದವು. ಶುಭ್ರ ಬಿಳಿ ವಸ್ತ್ರದ ಸ್ವಸ್ತಿಕ ಚಿಹ್ನೆಯ ಸುಂದರ ನಾವನ್ನು ಗ್ರಹ ತಂದನು ರಾಜ, ಕುಟುಂಬ, ಗುರು, ಮುಖ್ಯಸ್ಥರಿಗೆ. ಅಲ್ಲಿ ಏನು ವಿಶೇಷ ವ್ಯಕ್ತಿಗಳಿರ್ತಾರೆ, ಭರತ, ಶತ್ರುಘ್ನ, ಅವರ ತಾಯಂದಿರರು ಮತ್ತು ಗುರುಗಳು, ರಾಜಗುರುಗಳು ಮತ್ತು ಮಂತ್ರಿಗಳ ಇರ್ತಲ್ಲ, ಇವರನ್ನ ತಗೊಂಡು ಹೋಗೋ ಸಲುವಾಗಿ ವಿಶೇಷ ನಾವನ್ನು ತರ್ತಾನೆ. ಅಲ್ಲಿ ಅದಕ್ಕೆ ಏನಿರ್ತದೆ, ರಾಜ್ಯ ಧ್ವಜ ಇರ್ತದೆ. ಧ್ವಜ ಹೆಂಗಿರ್ತದೆ ಅಂತ ನೋಡಿ, ಇಲ್ಲಿ ಬಣ್ಣ ಕೂಡ ಹೇಳ್ತಾರೆ, ಬಿಳಿ ಬಣ್ಣದ ಧ್ವಜ, ಅದರ ನಡುವೆ ಸ್ವಸ್ತಿಕ ಚಿಹ್ನೆ. ಅಯೋಧ್ಯ ನಗರದ ಧ್ವಜ ಯಾವುದಾಗಿತ್ತು, ಚಿಹ್ನೆ ಯಾವುದಾಗಿತ್ತು, ಅದು ಗೋವಿಂದ ಮರ ಅಂದರೆ ದಾಳಂಬರಿ ಗಿಡದ ಮರ. ಅವರ ಧ್ವಜದ ಮಧ್ಯದಲ್ಲಿ ದಾಳಂಬರಿ ಗಿಡ ಇತ್ತು, ಅದು ರಾಜ ಚಿಹ್ನೆ. ರಾಜ ಗೂಹನ ರಾಜ ಚಿಹ್ನೆ ಯಾವುದಪ್ಪ ಅಂದರೆ ಇಲ್ಲಿ ಸ್ವಸ್ತಿಕ. ಆ ಸ್ವಸ್ತಿಕ ಬಿಳಿ ಬಣ್ಣದ ಧ್ವಜದ ಮಧ್ಯದಲ್ಲಿ ಕಂಗೊಳಿಸುವ ಸ್ವಸ್ತಿಕ ಚಿಹ್ನದ ಈ ಧ್ವಜಗಳನ್ನು ಹೊತ್ಕೊಂಡು ಒಂದು ನಾವ ಎಲ್ಲಿ ಬರ್ತದೆ, ಭರತ ಮತ್ತು ಶತ್ರುಘ್ನದಲ್ಲಿ ಬರ್ತದೆ. ಇಲ್ಲಿ ಗಣ್ಯ ವ್ಯಕ್ತಿಗಳನ್ನು ಕೂಡಿಕೊಂಡು ಹೋಗುವುದು. ಹಿಂದೆ ಸೈನ್ಯಕ್ಕಾಗಿ ಆ ಉಳಿದ 499 ಹಡಗುಗಳು, ನಾವಗಳು. ಯಾಕೆ ಹಡಗು ಅಂತೇನೆಂದರೆ ದೊಡ್ಡ ಇದ್ದವು. ಅಲ್ಲಿ ಆನೆಗಳನ್ನು, ಕುದುರೆಗಳನ್ನು, ಕುದುರೆ ರಥಗಳನ್ನು, ಸೈನಿಕರನ್ನು, ಅವರ ಜೊತೆಗೆ ತಂದಂತಹ ಆಹಾರ ಧಾನ್ಯ ಸಾಮಗ್ರಿ ಇತ್ಯಾದಿಗಳನ್ನು ಹೊತ್ತೊಯ್ಯುವಂಥ ಹಡಗುಗಳು, ತೆಪ್ಪಗಳು ಇದ್ದು. ಇನ್ನು ಕೆಲವೊಂದು ಜನ ಏನು ಮಾಡ್ತಿದ್ರೆ, ಈಗ ನಾವು ಹಿಂದಿನ ಕಾಲದಲ್ಲಿ ಅವು ನಮ್ಮ ಕುಂಬಳಕ್ಕೆ ಇದನ್ನು ಕಾಯಿಯನ್ನು ಅಂತ ಒಣಗಿಸಿ ಒಳಗೆಲ್ಲ ಟೊಳ ಮಾಡಿ, ಅಥವಾ ಅಂಥವೇ ಕೆಲವು ಒಣಗಿದ ಕಾಯಿಗಳನ್ನು ತಗೊಂಡು ಸಂಗಡಿಕಾಯಿ ಅಂತ ಹೇಳ್ತೇವೆ, ಅವನ ಮಾಡಿಕೊಂಡು ಈಸಲಿಕ್ಕೆ ಅಂದರೆ ಎಲ್ಲ ರೀತಿಯಿಂದ ನದಿದಾಡಲಿಕ್ಕೆ ತಯಾರಾಗ್ತಾರೆ. ರಥಗಳೊಂದಿಗೆ ವಾಹನ ನಾವನ್ನು ಏರಿದರು. ಇಲ್ಲಿ ನೋಡಿ, ರಾಜಗುರು, ವಶಿಷ್ಠ, ರಾಣಿಯರು, ಭರತ, ಶತ್ರುಘ್ನ, ಮಂತ್ರಿಗಣ ಇವರೆಲ್ಲ ತಮ್ಮ ತಮ್ಮ ರಥಗಳೊಂದಿಗೆ ರಥಗಳನ್ನು ತಗೊಂಡು ಏನು ಮಾಡಿದರು, ನಾವಗಳನ್ನು ಏರಿದರು. ದೊಡ್ಡ ನಾವನ್ನು ಏರಿದರು, ಹಡಗುಗಳನ್ನು ಏರಿದರು. ರಥಬಂಡಿ, ಕುದುರೆ, ಆನೆ, ಸೈನ್ಯವು ನಾವುಗಳನ್ನು ಸಕಲ ಸರಂಜಾಮುಗಳೊಂದಿಗೆ ಏರಿದರು. ಇವರು ಎಲ್ಲನೂ ತಮ್ಮ ತಮ್ಮ ಸಾಮಾನುಗಳನ್ನು ತಗೊಂಡು ನಾವುಗಳನ್ನು ಏರಿದರು. ಸೈನ್ಯ ತಂಗಿದ್ದ ಬೀಡಾರುಗಳಿಗೆ, ತ್ಯಾಜ್ಯಗಳಿಗೆ ಬೆಂಕಿ ಇಟ್ಟರು. ನೋಡಿ, ಜಾಗ ಬದಲು ಮಾಡಿದ ನಂತರ ಅಲ್ಲಿ ಯಾವ ಕುರುಹುಗಳನ್ನು ಬಿಡುವುದಿಲ್ಲ, ಅಂದರೆ ಶತ್ರುಗಳಿಗೆ ಅದು ಗೊತ್ತಾಗಿರಬಾರ್ದು ಒಂದರಷ್ಟಿಂದ. ಮತ್ತು ಅಲ್ಲೇ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ನಾವೇನು ಮಾಡ್ತೀವಿ, ಎಲ್ಲರೂ ಒಂದು ಕಡೆ ಓದಿವಿ ಅಂದರೆ ನೋಡಿ, ಅವರಿಗೆ ನಮಗೆ ಎಷ್ಟು ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ ತಾವು ಎಲ್ಲಿ ಬೀಡಾರ ಬಿಡ್ತಿದ್ರಲ್ಲ, ಅಲ್ಲಿ ಯಾವ ತ್ಯಾಜ್ಯ ವಸ್ತುನೂ ಬಿಟ್ಟು ಹೋಗ್ತಿರೋಕ್ಕಿಲ್ಲ. ಅಲ್ಲಿ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಒಂದು ಕಡೆ ಕೂಡ ಹಾಕಿ ಅವನು ಸುಟ್ಟು ಬೂದಿ ಮಾಡಿ ಹೋಗ್ತಿದ್ರು. ಬೆಂಕಿ ಇಟ್ಟರು, ತ್ಯಾಜ್ಯಗಳಿಗೆ ಬೆಂಕಿ ಇಟ್ಟರು. ಕೇಕೆ ಹಾಕಿದ್ರು, ಆಕಾಶ ಶಬ್ದಗಳಿಂದ ಗುಂಜಿಸಿತು. ನಾವೇನು ಮಾಡ್ತೀವಿ ಅಂದರೆ, ಎಲ್ಲರೂ ಹೋಗಿರ್ತೇವೆ ಪ್ರವಾಸಕ್ಕೆ, ಅಥವಾ ನೀವು ಪಬ್ಲಿಕ್ ಪ್ಲೇಸಸ್ನಾಗ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತ ಬೋರ್ಡ್ ಹಾಕಿರ್ತಾರೆ, ಓದ್ತೇವೆ ನಾವು, ಏನೂ ಮಾಡೋದಿಲ್ಲ. ಅಲ್ಲೇ ಉಗುಳ್ತೇವೆ, ಅಲ್ಲೇ ನಾವು ಏನು ತಿನ್ನಕ್ಕೆ ತೊಗೊಂಡಿರ್ತೇವೆ, ಕಾಗದ ಪ್ಲಾಸ್ಟಿಕ್ಕನ್ನು ಅಲ್ಲೇ ಒಗಿತೇವೆ, ಕುಡಿಲಿಕ್ಕೆ ನೀರಿನ ಬಾಟಲ್ ತೊಗೊಂಡಿರ್ತೇವೆ, ನೀರು ಮುಗಿದುಕೊಂಡೇ ಅಲ್ಲೇ ಎಸೆದು ಬಿಡ್ತೇವೆ. ತ್ಯಾಜ್ಯ ವಸ್ತುಗಳು ನಾವು ಎಲ್ಲೆಲ್ಲಿ ಈಗ ನೋಡ್ತೇನೆ, ಇವತ್ತು ಕೆಲವೊಂದು ತಾಣಗಳನ್ನು ನೀವು ಹೋಗಿ, ಇದು ಟೂರಿಸ್ಟ್ ಸ್ಪಾಟ್ಸ್ ಇರ್ತಾವಲ್ಲ, ಈ ಅಲ್ಲಿ ನೀವು ನೋಡಿದಾಗ ಅಲ್ಲೆಲ್ಲ ಬರೇ ಇವ ತ್ಯಾಜ್ಯ ವಸ್ತುಗಳನ್ನು ಕಾಣ್ತಾರೆ. ನದಿ ದಂಡಿಗೆ ತ್ಯಾಜ್ಯ ಸಮುದ್ರ ದಂಡಿಗೆ ಹೋಗಿರ್ತಾರೆ, ಅಲ್ಲಿಯೂ ಎಲ್ಲ ಹೊಲಸು ಮಾಡಿ ಬರ್ತಾರೆ. ನದಿ ದಂಡಿಗೆ ಪುಣ್ಯಕ್ಷೇತ್ರಗಳಲ್ಲಿ ಕೂಡ ಇವ್ರು ನೋಡ್ತಾರೆ. ಇವು ಎಲ್ಲೆಲ್ಲಿ ಪ್ರವಾಸಿಗರು ಹೋಗಿರ್ತಾರೆ ಅಲ್ಲಿ ಶಿಸ್ತನ್ನು ಕಾಪಾಡೋದಿಲ್ಲ. ನೋಡಿ, ಆಗಿನ ಮಂದಿ ಪ್ರಜ್ಞೆ ಹೆಂಗಿತ್ತಂದ್ರೆ, ತಾವು ಎಲ್ಲಿ ಬಂದು ವಾಸವಾಗಿದ್ರಲ್ಲ ಅಲ್ಲಿ ಏನು ತ್ಯಾಜ್ಯ ಇತ್ತಲ್ಲ, ಆ ತ್ಯಾಜ್ಯವನ್ನು ಸ್ವಚ್ಛ ಮಾಡಿ ಅದನ್ನು ಸುಟ್ಟು, ಮತ್ತು ಮೊದಲಿನ ಹಂಗೆ ನಿಸರ್ಗಕ್ಕೆ ಏನು ತೊಂದರೆ ಆಗಿರಬಾರ್ದು, ಗಿಡಮರಗಳಿಗೆ ತೊಂದರೆ ಆಗಿರಬಾರ್ದು, ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಿರಬಾರ್ದು. ಇನ್ನು ನೋಡ್ತೇವೆ ನಾವೇನು ಮಾಡ್ತೇವೆ, ತಿಂದ ಬಳಸಿದಂಥ ತ್ಯಾಜ್ಯವನ್ನು ಹೊರಗೆ ಹೋಗಿದ್ದೇವೆ,
ಪ್ಲಾಸ್ಟಿಕ್ ಹೋಗಿರ್ತೀವಿ. ಇವತ್ತು ನೋಡಿ ಪ್ರಾಣಿಗಳು ದೊಡ್ಡ ಪ್ರಾಣ ಸಂಕಟ. ದನಗಳು ಪ್ಲಾಸ್ಟಿಕ್ ತಿಂತಾವ, ಪಾಪ ಒಂದು ರೋಗದಿಂದ ಬದಲ್ತಾವ, ಭಯಂಕರ ಅಪಚನ ಆಗೋದಿಲ್ಲ, ಅದು ಇದು ಆಗ ಸಗಣಿಯಾಗಿ ಹೊಡ್ಕೊಂಡು ಬರೋದಿಲ್ಲ, ಒದ್ದಾಡಿ ಒದ್ದಾಡಿ ಸಾಯ್ತಾವ. ಹಂದಿಗಳದ್ದು ಪರಿಸ್ಥಿತಿ, ನಾಯಿಗಳ ಪರಿಸ್ಥಿತಿ, ದನಗಳ ಪರಿಸ್ಥಿತಿ. ಈಗ ನೋಡಿ ನಾವು ಈ ಅವಕ್ಕೆ ಪ್ರಾಣ ಸಂಕಟವಾಗಿ ನಿಂತೇವೆ. ನಾವು ಬಳಸುವಂಥ ವಸ್ತುಗಳು ಏನಿದೆ, ನಾ ಪ್ಲಾಸ್ಟಿಕ್ ವಸ್ತುಗಳು, ಅವಕ್ಕೆ ಪ್ರಾಣ ಸಂಕಟವಾಗ್ತಾ ಇದೆ. ಅದಕ್ಕೆ ಇಲ್ಲಿ ಆ ಕಡೆಯಿಂದ ಆವಾಗಿನ ಕಾಲದಲ್ಲಿ ಅಂಥ ತೊಂದರೆ ಕೊಡಬಾರ್ದಂತನೇ ತಾವು ಮಾಡಿದಂಥ ಹೊಲಸನ್ನು ತಾವು ಸ್ವಚ್ಛ ಮಾಡ್ಕೊಂಡು ಹೋಗ್ತಿದ್ರು. ಇವತ್ತು ಹೊಲಸು ಮಾಡೋದು ಅಷ್ಟೇ ಗೊತ್ತಿದೆ ಜನರಿಗೆ, ಸ್ವಚ್ಛ ಮಾಡೋದು ಗೊತ್ತಿಲ್ಲ. ಮುಂದೆ ಎಲ್ಲರೂ ನಾವದಾಗ ಏರಿದ್ರು, ಜಯಕಾರ ಹಾಕುತ್ತಾ, ಘೋಷಣೆ ಹಾಕುತ್ತಾ, ಕೇಕ್ ಹಾಕುತ್ತಾ, ಆಕಾಶ ಅವರ ಕೇಕೆಯಿಂದ ಬಿಡಿ ಗುಂಜಿಸ್ತಾ ಇತ್ತು, ಪ್ರತಿಧ್ವನಿಸ್ತಾ ಇತ್ತು. ಪಯಣವನ್ನು ಮುಂದುವರಿಸ್ತಾರೆ. ಕೆಲವರು ತೆಪ್ಪಗಳ ಮೇಲೆ, ಇನ್ನು ಕೆಲವರು ನಾವುಗಳಲ್ಲಿ ಆಯ್ತಾರೆ, ಅವು ಏನು ಉದುರ್ತಾರಲ್ಲ ತೆಪ್ಪಗಳಿರ್ತಾವ, ದಿಮ್ಮೆಯಿಂದ ಮಾಡಿದ ತೆಪ್ಪಗಳು, ತೆಪ್ಪಗಳ ಮೇಲೆ ಕೂಡ್ತಾರೆ. ಕೆಲವರು ಮಡಿಕೆಗಳ ಸಹಾಯದಿಂದ ಮಡಿಕೆಗಳನ್ನು ಬಾಯಿ ಕಟ್ಟಿ ಅದನ್ನು ನೀರನ್ನ ಹಾಕ್ಕೊಂಡು ಈಜುವ ಒಂದು ಸಾಮಗ್ರಿವನ್ನಾಗಿ ಮಾಡ್ಕೊಳ್ತಾರೆ. ಹೀಗಿನ್ನು ಕೆಲವರು ಡೈರೆಕ್ಟಾಗಿ ಈಜುತ್ತಾ ಎಲ್ಲರೂ ನದಿ ದಾಟಲಿಕ್ಕೆ ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ. ಪ್ರಯಾಣಿಕರನ್ನು ಹೊತ್ತ ನಾವುಗಳು ವೇಗದಲ್ಲಿ ಚಲಿಸಿದವು, ನದಿಯಲ್ಲಿ ತೇಲುವ ಪರ್ವತದಂತೆ ಕಂಡವು. ಇನ್ನಿವ್ರನ್ನ ಹೊತ್ಕೊಂಡು ಏನು ದೊಡ್ಡ ದೊಡ್ಡ ಹಳಗಳು ಹೊಂಟಿದ್ವ, ತೆಪ್ಪಗಳೇನು ಹೊಂಟಿದ್ವು, ಅದೆಲ್ಲ ಒಂದು ಚಿತ್ರ ಹೆಂಗೆ ಕಾಣಿಸ್ತಂದ್ರೆ ಸಮುದ್ರದಾಗ ನದಿಯಲ್ಲಿ ಒಂದು ದೊಡ್ಡ ಪರ್ವತನೇ ತೇಲ್ತಾ ಹೊಂಟಿದೆ ಅಂತ ಅದು ಕಾಣಿಸಿದ್ದ ದೃಶ್ಯ, ಆ ರೀತಿಯಾಗಿ ದೃಶ್ಯ ಕಾಣಿಸಿತ್ತು. ಎದುರ ದಡದ ಸೇರಿದವು ನಾವುಗಳೆಲ್ಲ. ಇದು ಉತ್ತರ ದಡದಿಂದ ದಕ್ಷಿಣ ದಡಕ್ಕೆ ಹೋದರು. ದಡವನ್ನು ಎಲ್ಲರೂ ದಡದ ಸಮೀಪ ಹೋಗಿ ಸೇರಿದರು, ದಡದ ಮೇಲೆ ಇಳಿಲಿಲ್ಲ ಅವರು, ಸೇರಿದರು. ಪ್ರಯಾಗದತ್ತ ಪಯಣ ಬೆಳೆಸಿದರು. ಆ ದಡ ಗುಂಟನ ನದಿ ಗುಂಟ ನದಿಯಲ್ಲಿನೇ ಪ್ರಯಾಗ ಪ್ರಯಾಗ ಅಂದರೆ ಈ ಗಂಗಾ ನದಿ ಮತ್ತು ಯಮುನಾ ನದಿ ಸೇರುವಂಥ ಪ್ರದೇಶ. ಆ ಪ್ರದೇಶವನ್ನು ಇವರೇನು ಮಾಡ್ತಾರೆ, ಮೈತ್ರ ಮುಹೂರ್ತದಲ್ಲಿ ತಲುಪುತ್ತಾರೆ. ಮೈತ್ರ ಮುಹೂರ್ತ ಇಲ್ಲಿ 48 ನಿಮಿಷಕ್ಕೆ ಒಂದು ಮುಹೂರ್ತ, ಒಂದು ದಿನದಲ್ಲಿ 15 ಮುಹೂರ್ತಗಳಿರ್ತವೆ. ಮುಹೂರ್ತ ಪೀರಿಯಡ್, ಅದು ಕಾಲಾವಧಿ. ಮುಹೂರ್ತ ಅಂತ ಕರಿತೇವೆ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ. ಮುಹೂರ್ತ ನೋಡ್ಕೊಂಡು ಮದುವೆ ಮಾಡೋದು, ಮುಹೂರ್ತ ನೋಡ್ಕೊಂಡು ಮನೆ ಕಟ್ಟೋದು, ಮುಹೂರ್ತ ನೋಡ್ಕೊಂಡು ಹೊರಗೆ ಹೋಗೋದು. ಮುಹೂರ್ತ ಅಂದರೆ ಅದು ಗಳಿಗೆ, 48 ನಿಮಿಷದ ಒಂದು ಗಳಿಗೆ. ಆ ಗಳಿಗೆಯನ್ನು ಗುರುತಿಸಲಾಗಿದೆ, ಒಂದು ದಿವಸದಲ್ಲಿ 15 ಮುಹೂರ್ತಗಳನ್ನು ಗುರುತಿಸಲಾಗಿದೆ. ಆ ಮುಹೂರ್ತದ ಪ್ರಕಾರ ಯಾವ್ಯಾವ ಮುಹೂರ್ತದಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಅನುಭವದ ಮೂಲಕ ಅದನ್ನು ಬರೆದಿಟ್ಟಿದ್ದಾರೆ. ಅದನ್ನು ಪಾಲಿಸಿಕೊಂಡು ಹೋಗುವಂಥ ಸಂಪ್ರದಾಯವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇವರು ಪ್ರಯಾಗ ದರವನ್ನು ತಲುಪಿದಾಗ, ಇಳಿದಾಗ ಯಾವ ಮುಹೂರ್ತ ಆಗಿತ್ತಂದರೆ ಅದು ಮೈತ್ರ ಮುಹೂರ್ತ ಇತ್ತು. ನೀವು ಕ್ಯಾಲೆಂಡರ್ ನೋಡಿಬಿಟ್ರೆ ಅಂದರೆ ನಿಮಗೆ ಅದು ಟೈಮ್ ಗೊತ್ತಾಗಿಬಿಡ್ತೀರಿ. ಮುಂಜಾನೆ 6 ಸಂಜೆ 6 ತನಕ ಯಾವ ಅಂದರೆ ಒಂದು ದಿನದಲ್ಲಿ ಎಷ್ಟು ಮುಹೂರ್ತಗಳದಾವ ಅದನ್ನು ಕೋಷ್ಟಕನ ಇದೆ, ಆ ಕೋಷ್ಟಕದಲ್ಲಿ ಗೊತ್ತಾಗ್ತಿದೆ. ಭರತ ಗುರು ಮಂತ್ರಿ ಗಣಗಳೊಂದಿಗೆ ಭರದ್ವಾಜರ ಭೇಟಿಗೆ ನಡೆದ. ಅಲ್ಲಿ ಹೋಗಿ ನಿಂದರೂ ದೂರದಲ್ಲಿ ಭರದ್ವಾಜರ ಒಂದು ಆಶ್ರಮ ಕಾಣ್ತಾ ಇತ್ತು. ಭರತ ಏನು ಮಾಡ್ತಂದ್ರೆ ಗುರು ಮತ್ತು ಮಂತ್ರಿಗಳನ್ನು ತನ್ನ ಜೊತೆಗೆ ಸೇರ್ಕರ್ಕೊಂಡು ಭೇಟಿ ಹೋಗ್ತಾನೆ. ಆದರೆ ಸೈನ್ಯವನ್ನು ತೊಗೊಂಡು ಹೋಗೋದಿಲ್ಲ, ಸೈನ್ಯವನ್ನು ಏನು ಮಾಡ್ತಾರೆ ದಡದಲ್ಲಿ ದೂರದಲ್ಲಿನೇ ಇರ್ರಿ, ನೀವು ನಾವು ಹೇಳೋ ತನಕ ನೀವು ಬರಬೇಡಿ, ನಾವಷ್ಟೇ ಹೋಗ್ತೀವಿ. ಯಾಕಂದರೆ ಇಲ್ಲಿ ಸನ್ಯಾಸಿಗಳ ಆಶ್ರಮಕ್ಕೆ ಹೋಗಬೇಕಾಗಿತ್ತು, ಗುರುಗಳ ಆಶ್ರಮಕ್ಕೆ ಹೋಗಬೇಕಾಗಿತ್ತಾರೆ. ಈ ಸಕಲ ವೈಭವದೊಂದಿಗೆ ಸೈನ್ಯದೊಂದಿಗೆ ಹೋಗ್ತಿದ್ದಿಲ್ಲ ಅವರು. ಮೊದಲು ಹೋಗಿ ಅವರ ಅನುಮತಿಯನ್ನು ಕೇಳ್ತಿದ್ರು, ಅನುಮತಿ ಕೇಳಕ್ಕೆ ಒಬ್ಬೊಬ್ಬರು ಅಷ್ಟೇ ಹೋಗ್ತಿದ್ರು. ಅವರು ಅನುಮತಿ ಕೊಟ್ಟ ನಂತರ ಆವಾಗ ಆ ಪ್ರದೇಶದಲ್ಲಿ ಅವರು ಕಾಲ ಇಡ್ತಿದ್ರು. ಅದಕ್ಕೆ ಅನುಮತಿ ಕೇಳೋ ಸಲುವಾಗಿ ಭರತ ಏನು ಮಾಡ್ತಾನೆ, ತನ್ನ ಗುರುಗಳೊಂದಿಗೆ ಭರದ್ವಾಜರ ಆಶ್ರಮದ ಹತ್ತ ನಡೀತಾನೆ. ಮರ ತಪ್ಪಲುಗಳಿಂದ ಕೂಡಿದ ಆಶ್ರಮ ಕಂಡ ಭರತ ಗುರು ಮಂತ್ರಿಗಳ ಜೊತೆ ಭರದ್ವಾಜರ ಮುನಿ ಬಂದನು. ಅಲ್ಲಿ ಅದು ದೊಡ್ಡದೊಂದು ಆಶ್ರಮ ಇತ್ತು. ಆಶ್ರಮದ ಮೇಲೆ ಆ ಗಿಡದ ಎಲೆಗಳಿಂದ ತುಂಬಿತ್ತು, ತಪ್ಪಲುಗಳಿಂದ ತುಂಬಿತ್ತು. ಅದನ್ನು ನೋಡಿಕೊಂಡು ಇವನು ತನ್ನ ಗುರುಗಳ ಜೊತೆಗೆ ಅಲ್ಲಿ ಆಶ್ರಮದ ಬಳಿ ಹೋಗ್ತಾನೆ. ಕೆಲ ದೂರ ಸಾಗಿ ದೂರದಲ್ಲಿ ಮಂತ್ರಗಳನ್ನ ನಿಲ್ಲಿಸಿ ವಶಿಷ್ಠರೊಂದಿಗೆ ಭರದ್ವಾಜರ ಆಶ್ರಮ ಬಳಿ ಬಂದ. ಅವ್ರನ್ನು ಕರ್ಕೊಂಡು ಬಂದಿರ್ತಾನೆ, ಮಂತ್ರಿಗಳನ್ನು ಮತ್ತೊಂದು ಅಂತರದಲ್ಲಿ ದೂರ ನಿಲ್ಲಿಸ್ತಾನೆ.
ಸೈನ್ಯವನ್ನು ದಡದಲ್ಲಿ ಬಿಟ್ಟು ಬರ್ತಾನೆ, ಕೆಲವೊಂದು ಜನರನ್ನು ನಂತರದಲ್ಲಿ ಬಿಡ್ತಾನೆ, ದೂರದಲ್ಲಿ ಬಿಡ್ತಾನೆ. ತಾನು ಇವರ ಜೊತೆಗೆ ವಶಿಷ್ಠ ಮುನಿಗಳ ಜೊತೆಗೆ ಇವರಿಗೆ ಯಾರು ಭರದ್ವಾಜರಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾನೆ. ವಶಿಷ್ಠರನ್ನು ನೋಡುತ್ತಲೇ ಭರದ್ವಾಜರು ಎದ್ದು ಬಂದು ಸ್ವಾಗತಿಸಿದರು. ವಶಿಷ್ಠರನ್ನು ದೂರಿಂದ ನೋಡುತ್ತೆ, ಯಾಕೆಂದರೆ ವಶಿಷ್ಠ ಮುನಿಗಳು ವಾಲ್ಮೀಕಿ ಮುನಿಗಳ ಗುರುಗಳವರು. ಈ ಎಲ್ಲ ಆಗಿನ ಕಾಲದ ಎಲ್ಲ ಮುನಿಗಳಿಗೆ ಗುರುಗಳನ್ನಿಸಿಕೊಂಡವರು ವಶಿಷ್ಠ ಮುನಿಗಳು. ಅದಕ್ಕೆ ಗುರುಗಳು ಬರುವುದನ್ನು ನೋಡಿ ಭರದ್ವಾಜರು ಎದ್ದು ಅವರ ಸ್ವಾಗತಕ್ಕೆ ಬರ್ತಾರೆ. ಕೈಕಾಲು ತೊಳೆಯಲು, ಅತಿಥಿಗಳಿಗೆ ನೀರು ಕೊಡಲು ಶಿಷ್ಯರಿಗೆ ತಿಳಿಸಿದರು. ಶಿಷ್ಯರನ್ನು ಕರೆದರು ಆಶ್ರಮದಿಂದ. ಈ ಅತಿಥಿಗಳು ಬಂದರಪ್ಪ, ಅವ್ರ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರನ್ನು ತಂದು ಕೊಡು ಅಂತ ಹೇಳಿ ತನ್ನ ಶಿಷ್ಯರಿಗೆ ತಿಳಿಸಿದರು. ಭರತನ ವಂದನೆಗಳನ್ನು ಸ್ವೀಕರಿಸಿ ಭರದ್ವಾಜ ಅವನು ದಶರಥ ಮಗನೆಂದು ಗುರುತಿಸಿದರು. ಭರತ ಹೋಗಿ ಕೈ ಮುಗುವ ನಿಲ್ತಾನ, ವಂದನೆಗಳನ್ನು ಸಲ್ಲಿಸ್ತಾನ, ಇವನು ದಶರಥನ ಮಗ ಅಂಥೇಳಿ ಭರದ್ವಾಜರು ಗುರುತಿಸ್ತಾರೆ. ಇನ್ನು ಭರದ್ವಾಜರ ಜೊತೆಗೆ ಭರತ ಮತ್ತು ವಶಿಷ್ಠ ಮುನಿಗಳು ಏನು ಮಾತಾಡ್ತಾರೆ, ಮುಂದೆ ಅವರಿಗೆ ಯಾವ ರೀತಿ ಆತಿಥ್ಯ ಸಲಹೆಗಳು ಸಿಗ್ತಾವ, ಏನು ಚಿಂತನೆಗಳನ್ನು ವಾಲ್ಮೀಕಿಯವರಿಗೆ ಸಂದರ್ಭದ ಮೂಲಕ ಹೇಳಿದಾರನ್ನು ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.